ಸರಿ ಇನ್ನೊಂದು ಮಕ್ಕಳ ಸಂವಾದ ಕಾರ್ಯಕ್ರಮದಲ್ಲಿ ಗಂಡ್ ಮಕ್ಕಳಿಗೂ ಚಿಕ್ಕ ಮಕ್ಕಳಿಗೂ ಏನೋ ಫ್ರೀ ಯೋಜನೆ ಬಗ್ಗೆ ಏನೋ ಮಾತಾಡಿದ್ರಿ ಸರ್, ಏನ್ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರಿ ಸರ್? ಅವ್ರು ಪಾಪ ನೋಡಿ, ಒಂದು ತಂದೆ, ನಾನು ಚಿಲ್ಡ್ರನ್ಸ್ ಡೇ, ಒಬ್ಬ ಮುಖ್ಯಮಂತ್ರಿಗಳು ತಯಾರು ಮಾಡೋಂಥ ಜಾಗದಲ್ಲಿ, ಆಯ್ಕೆ ಮಾಡೋಂಥ ಜಾಗದಲ್ಲಿ ಅವನ್ನೆಲ್ಲ ಕರೆಸಿ ಅವ್ರಿಗೂ ವಿಧಾನಸೌಧ ಗೊತ್ತಾಗಬೇಕು ಅಂತೇಳಿ ಅವನ್ನ ಕಾರ್ಪೊರೇಷನ್ ಮಕ್ಕಳನ್ನ ಕರೆಸಿ ಮಾತಾಡಿ. ಮಗು ಕೇಳ್ತು, ನನ್ನ ತಾಯಿ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದೆ, ಬಸ್ ಚಾರ್ಜ್ ಕೊಡಬೇಕು ಅಂತ. ಈಗ ಸಪೋಸ್ ಇಲ್ಲಿಂದ ಎಲ್ಲೋ ಒಂದು ಕಡೆ ಹೋಗ್ಬೇಕು, 5 ವರ್ಷ, 7 ವರ್ಷ, 8 ವರ್ಷದ ಮಗು, ಆಯ್ತು ಮಾತಾಡೋಣ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗ ಬೇಡ, ಇನ್ನು ಸದ್ಯಕ್ಕೆ ಐ ಆಮ್ ನಾಟ್ ಇನ್ ಅರ್ಜೆಂಟ್ ಅಂತ. ಈಗ ಯಾವ ವಿಚಾರ, ಫಸ್ಟ್ ಲೆಟ್ ಮೀ ಎಕ್ಸಾಮಿನ್. ಪಾಪ ಮಗು ಕೇಳ್ಕೊಂಡಿದೆ, ಮಗು ಕೇಳ್ಕೊಂಡಿದ್ನ ನಾವು ಆಲೋಚನೆನೂ ಮಾಡೋಕ್ಕಾಗಲಿಲ್ಲ ಅಂತಂದಂಗೆ. ಈಗ ನೀವೇನೋ ಕೇಳ್ತಾ ಇದ್ದೀರಿ, ಇದ್ದಕ್ಕಿದ್ದಾಗೆ ಬಂದು ಕೇಳ್ತಾ ಇದ್ದೀರಿ. ಅಟ್ ಲೀಸ್ಟ್ ಐ ಶುಡ್ ಗಿವ್ ಬಿ ಪ್ರತಿಯೊಬ್ಬರು ಬದುಕೋದು ಹೋಪ್ಸ್ನಲ್ಲಿ.